ಇದೀಗ ಪ್ರಸಾರವಾಗುತ್ತಿರುವುದು ತುಂಬಿದ ಕೊಡ ಚಿತ್ರದಿಂದ ಅಂತಿಂತ ಹೆಣ್ಣು ನೀನಲ್ಲ ಚಿತ್ರಗೀತೆ. ಅಂತಿಂತ ಹೆಣ್ಣು ನೀನಲ್ಲ, ನಿನ್ನಂತ ಹೆಣ್ಣು ಇನ್ನಿಲ್ಲ. ಅಂತಿಂತ ಹೆಣ್ಣು ನೀನಲ್ಲ, ನಿನ್ನಂತ ಹೆಣ್ಣು ಇನ್ನಿಲ್ಲ. ಎಡೆ ಎಡೆಯ ಸಾಲು ತುರುಬೆಲ್ಲ, ಕುಡಿ ನಿಂದ ಹೂವು ಮೇಲೆಲ್ಲ. ಎಡೆ ಎಡೆಯ ಸಾಲು ತುರುಬೆಲ್ಲ, ಕುಡಿ ನಿಂದ ಹೂವು ಮೇಲೆಲ್ಲ. ತೆರೆ ತೆರೆಯ ಹೊರಳು ಕುರುಳೆಲ್ಲ, ಸುಳಿ ಮಿಂಚು ಕಣ್ಣ ಹೊರಳೆಲ್ಲ. ತೆರೆ ತೆರೆಯ ಹೊರಳು ಕುರುಳೆಲ್ಲ, ಸುಳಿ ಮಿಂಚು ಕಣ್ಣ ಹೊರಳೆಲ್ಲ. ಅಂತಿಂತ ಹೆಣ್ಣು ನೀನಲ್ಲ, ನಿನ್ನಂತ ಹೆಣ್ಣು ಇನ್ನಿಲ್ಲ. ಹಾಯ್ ಸೌಮ್ಯ. ಹಾಯ್, ಬನ್ನಿ ಕೂತ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ತುಂಬ ಪ್ರಶಸ್ತಿಗಳನ್ನು ಗೆದ್ದಿದ್ದೀರಾ. ಮತ್ತೆ ನಾನು ಇಂಟರ್ವ್ಯೂ ಮಾಡ್ತಿರೋ ಉದ್ದೇಶ? ನನಗೆ ಲೈಫ್ ಮತ್ತು ಅದರ ಏರಿಳಿತಗಳ ಬಗ್ಗೆ ತುಂಬ ಕುತೂಹಲ. ಏರಿಳಿತ ಅಂತ ಬಂದಾಗ ನೀವುಗಳು ನಿಮ್ಮ ಲೈಫಲ್ಲಿ ಪ್ರತಿ ದಿನ ಮೌಂಟ್ ಎವರೆಸ್ಟ್ ಹತ್ತಿ ಇಳಿತಾ ಇರ್ತೀರಾ, ಅದನ್ನು ಈ ಜಗತ್ತಿಗೆ ತಿಳಿಸ್ಕೊಡ್ಬೇಕು ಅನ್ನೋ ಆಸೆ. ಹೇಳಿ. ಈ ಜೀವನ ಸತ್ಯ ಎಲ್ಲಿಂದ ಅರ್ಥ ಆಗಕ್ಕೆ ಶುರುವಾಯಿತೋ ಅಲ್ಲಿಂದನೇ ಶುರು ಮಾಡ್ತೀನಿ. ಮೊದಲು ಮನೆಯಿಂದ ಹೊರಗಾಕಿದ್ರು, ಅದು ನನ್ನ ಸ್ವಂತ ಮನೆಯಿಂದ. ನಾನು ಅಪ್ಪ ಅಮ್ಮ ಇದ್ರೂ ಅನಾಥೆ, ಅದು ನಾನು ಮಾಡದೇ ಇರೋ ತಪ್ಪಿಗೆ. ನಂತರ ಏನಾಯ್ತು? ನನ್ನ ವಿಧವತ್ ಫ್ಯಾಮಿಲಿ ಪರಿಚಯ ಆಯಿತು. ನೀವು ಬದುಕೋದಿಕ್ಕೆ ಏನು ಮಾಡ್ತೀರಾ? ಏ ಬಲ್ಲಣ್ಣ ದೇವ, ಕೊಡೋ ಕಾಸು. ಓ ಕಟ್ಟಪ್ಪ ಬಾಹುಬಲಿ. ಹ್ಞೂ, ರಾಕಿ ಬಾಯ್ ಕಾಸು ಕೊಡು. ಕೊಡು, ದುಡ್ಡು ತಿನ್ನಕ್ಕಾಗಲ್ವಾ? ಕೋಟಿ ಕೋಟಿ ಲಂಚ ಹೊಡೆದು ಭ್ರಷ್ಟಾಚಾರ ಮಾಡಿ ಜೈಲ್ಗೆ ಹೋಗಿ ಬಂದರು ಈ ಸಮಾಜ ಅವರನ್ನ ಲೀಡ್ರು ನಾಯಕರು ಅಂತ ಮರ್ಯಾದೆ ಕೊಡುತ್ತೆ. ಅದೇ ನಾವು 5 ರೂಪಾಯಿ ಊಟಕ್ಕೋಸ್ಕರ ಭಿಕ್ಷೆ ಬೇಡಿದ್ರೆ 1 ರೂಪಾಯಿ ಕೊಟ್ಬಿಟ್ಟು ದುಡ್ಡು ತಿನ್ನಕ್ಕಾಗುವಂತಹ ಪ್ರಶ್ನೆ ಕೇಳ್ತಾರೆ. ಈ ದೇಶದ ಭವಿಷ್ಯ ನಿರ್ಧಾರ ಮಾಡೋ ಎಲೆಕ್ಷನ್ಗಳಲ್ಲಿ ಈ ಲಂಚ ತಗೊಂಡು ಓಟ್ ಮಾಡೋ ಈ ಕಚಡ ಸೊಸೈಟಿ ನಾವು 5 ರೂಪಾಯಿ ಭಿಕ್ಷೆ ಬೇಡಿದ್ರೆ ದುಡ್ಡು ತಿನ್ನಕ್ಕಾಗಲ್ವಂತಹ ಪ್ರಶ್ನೆ ಕೇಳುತ್ತೆ. ಏ ಮಾಮ, ಏ ಮಾಮ ತೆಗಿ. ಅವಮಾನ ಆದಾಗ ನಮಗಾಗೋದು ನೋವೇ, ನೋವಾದಾಗ ನಮ್ಮ ಕಣ್ಣಲ್ಲಿ ಬರೋದು ಕಣ್ಣೀರೇ ಅಲ್ವಾ? ಭಿಕ್ಷೆ ಬಿಡು ತಪ್ಪೇ, ಅದು ನಮಗೂ ಗೊತ್ತು. ನಮ್ಮನ್ನ ಈ ಸಮಾಜ ಒಪ್ಕೊಂಡಿದ್ರೆ ನಾವ್ಯಾಗೆ ಭಿಕ್ಷೆ ಬಿಡ್ತಿದ್ವಿ? ಭಿಕ್ಷೆ ಬೇಡೋದು ಬಿಟ್ಟರೆ ಬೇರೇನು ದಾರಿದೆ ನಿಮಗೆ? ಎಷ್ಟು? 500 ರೂಪಾಯಿ. ನಿನ್ನ ಯೋಗ್ಯತೆ 100 ರೂಪಾಯಿ. ಮುಂದೆ ನಾಯಿ ನೋ ಕುರಿ ನೋ ಸಿಕ್ಕರೆ ಕೆಲಸ ಮುಗಿಸ್ಕೊಂಡು ಹೋಗಲ್ಲ ಗಾಂಡು. ನಮ್ಮನ್ನು ಮಾಡ್ತದಲ್ಗ ಕೆಲಸ ದಿಮಾಕ್ ನೋಡು. ಬರ್ತೀಯನ? 500 ರೂಪಾಯಿ. 100 ಮ್ಯಾಗ ಆಗಲ್ಲ. ನೋಡಕೊಳ್ಳೆ ಚೈಲ್ಡ್ ಥರ ಇದೆಯಾ, ಸ್ವಲ್ಪ ದೊಡ್ಡ ಮೇಲೆ ಬಾ. ಹೋಗ್ಬೇಕೇನು ಸನಿಲ್ಲವನು ಅನ್ಕೊಂಡವನ. ಚಲಿದರು ಮಲ್ಲಿಗೆ ಮಲ್ಲಿಗೆಯ ಚಲಿದ. ಓ ಫಿಗರ್. ಎಷ್ಟು? 500 ರೂಪಾಯಿ.
ಕಮ್ಮಿ ಆಗಲ್ವಾ? ಕಮ್ಮಿ ಆಗಲ್ಲ. ಹೊಸ ಸರ್ಕಾರ ರೇಟ್ ಎಲ್ಲ ಕಮ್ಮಿ ಮಾಡಿದೆ. ಅಯ್ಯೋ ಅಯ್ಯೋ ಅಯ್ಯೋ. ಸಾಕ ಹೊಡೆದಿದ್ದು. ಕಾಮಕ್ಕೆ ಜೀವಿಗಳನ್ನು ಸೃಷ್ಟಿಸೋ ತಾಕತ್ತಿದೆ. ಪ್ರತಿ ಜೀವಿ ತನ್ನಲ್ಲಿ ಅನುಭವಿಸೋ ಅದ್ಭುತವಾದ ಅನುಭವ ಅದು. ಅದು ನೀವುಗಳು ಅರ್ಥ ಮಾಡ್ಕೊಂಡಿರೋ ರೀತಿ, ಅದಕ್ಕೆ ಕೊಡೋ ಬೆಲೆ ನೋಡಿದ್ರೆ ತುಂಬ ಬೇಸರ ಆಗುತ್ತೆ. ಎಷ್ಟು? 500 ರೂಪಾಯಿ. 100 ರೂಪಾಯಿ ಕೊಡ್ತೀನಿ, ಬರ್ತೀಯಾ? ಹಸಿವು ಯಾರನ್ನು ಬೇಕಾದರೂ ಸೋಲಿಸ್ಬಿಡುತ್ತೆ. ಸತ್ತಿರುವ ಮನಸ ಹೊತ್ತು ತಿರುಗುವ ಸ್ಮಶಾನ ನಾನು, ಕೆಟ್ಟಿರುವ ಸಮಯದ ಸುತ್ತ ತಿರುಗುವ ಮುಳ್ಳು ನಾನು. ಗಂಡಸಿನ ಅಂಶನ ನನ್ನಿಂದ ದೂರ ಮಾಡ್ಕೋಬೇಕು ಅಂತ ಮನೆ ಬಿಟ್ಟು ಈ ಸಮಾಜದಿಂದ ದೂರ ಆಗಿ ತುಂಬ ನೋವು ತಿಂದು ಪ್ರಾಣ ಒತ್ತೆ ಇಟ್ಟು ಆ ಗಂಡಸಿನ ಅಂಶನ ದೂರ ಮಾಡ್ಕೊಂಡಿದ್ದೆ. ಯಾವ ಗಂಡಸಿನ ಅಂಶನ ನನ್ನಿಂದ ದೂರ ಮಾಡ್ಕೊಂಡಿದ್ನೋ ಅದೇ ಅಂಶನ ನನ್ನೊಳಗೆ ಸೇರಿಸ್ಕೊಳ್ಳೋ ಅಸಹ್ಯವಾದ ಕೆಲಸನೇ ಈ ವೇಷಾವೃತ್ತಿ. ಇದೆಲ್ಲ ನಾನು ಸೈಟ್ ತೊಗೊಂಡು ಮನೆ ಕಟ್ಸೋಕ್ಕೋ ಅಥವಾ ಬೆಳ್ಳಿ ಬಂಗಾರ ತಗೊಳ್ಳೋಕ್ಕೋ ಅಲ್ಲ, ಬದುಕೋಕ್ಕಷ್ಟೇ. ಈ ಕೆಲಸಗಳ ಬಗ್ಗೆ ನನಗೊಂಚೂರು ಪ್ರೀತಿ ಇಲ್ಲ, ಆದರೆ ಗೌರವ ಅಂತೂ ಇದೆ. ಯಾಕೆಂದರೆ ಈ ಜೀವಗಳು ಹೊಟ್ಟೆ ತುಂಬಿಸಿರೋದು ಇದೇ ಕೆಲಸ. ನೀವುಗಳು ಯಾಕೆ ಎಲ್ಲರೂ ಥರ ಸಹಜವಾದ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡಬಾರ್ದು? ಅದನ್ನು ಟ್ರೈ ಮಾಡಿದೆ. ಸೊ ನೀನು ಪೂರ್ತಿ ಹುಡುಗಿನೇನಾ? ಹೌದು ಸರ್. ಅಂದರೆ ಈ ಪಾರ್ಟ್ಸ್ಗಳೆಲ್ಲ? ಕ್ಯಾಸ್ಟ್ರೇಷನ್ ಸರ್ಜರಿ ಆಗಿದೆ. ನನ್ನ ರೆಸ್ಯೂಮು ಕ್ವಾಲಿಫಿಕೇಷನ್ ಬಗ್ಗೆ ಮಾತಾಡೋಣ ಸರ್. ಹ್ಞೂ, ಮಾತಾಡೋಣ. ಕ್ವಾಲಿಫಿಕೇಷನ್ ಬಗ್ಗೆ ಮಾತಾಡಬೇಕಾ? ಈ ಪೀರಿಯಡ್ಸ್ ಅಂತಾರಲ್ಲ, ಅದೆಲ್ಲ ನಿನಗೂ ಆಗುತ್ತಾ? ಮನುಷ್ಯ ತುಂಬ ಕ್ರೂರಿ. ಸಲ ನನ್ನ ಯಾರಾದರೂ ಸೂಳೆ ಆದ್ರಗೀತಿ ಅಂತ ಕರಿಬಾರ್ದ ಅನ್ಸುತ್ತೆ. ಯಾಕೆ? ಆಗ್ಲಾದ್ರೂ ನನ್ನ ಹೆಣ್ಣು ಅನ್ಕೋತಾರಲ್ಲ. ನನ್ನ ಅನುಭವ ಹೇಳುತ್ತೆ ನಿಮ್ಗಳ ಬಗ್ಗೆ ಜನರ ದೃಷ್ಟಿಕೋನ ಬದಲಾಗ್ತಿದೆ ಅಂತ. ನಿಮ್ಗತ್ರ ಅನುಭವಕ್ಕೆ ಬರ್ತಿಲ್ವಾ? ಜನಗಳ ದೃಷ್ಟಿಕೋನ ಏನು ಬದಲಾಗಿಲ್ಲ, ಹಿಂದೆ ಹೇಗಿತ್ತೋ ಹಾಗೇ ಇದೆ. ನಮ್ಮಲ್ಲೂ ತುಂಬ ಅಚೀವ್ ಮಾಡಿರೋರು ಇದ್ದಾರೆ. ಅವ್ರ ಕೆಲಸ ನೋಡಿ ಪ್ರಶಸ್ತಿ ಕೊಟ್ಟಿರೋದಕ್ಕಿಂತ ಕೋಜು ಒಬ್ಳು ಇದನ್ನು ಮಾಡಿದಳಲ್ಲ ಅಂತ ಪ್ರಶಸ್ತಿ ಕೊಟ್ಟಿರೋದೇ ಜಾಸ್ತಿ. ಇದನ್ನು ನೋಡಿ ನಗಬೇಕೋ ಅಳಬೇಕೋ ಒಂದು ಗೊತ್ತಾಗ್ತಿಲ್ಲ. ಗಂಡಸೊಬ್ಬ ಹೆಂಗಸಿನ ಪಾತ್ರ ಮಾಡಿದ್ರೆ ಅದು ಶ್ರೇಷ್ಠವಾದ ಅಭಿನಯ. ಆತ ಶ್ರೇಷ್ಠ ನಟ, ಶ್ರೇಷ್ಠ ವ್ಯಕ್ತಿ ಅಂತ ಇಡೀ ಸಮಾಜ ಅವನಿಗೆ ಮರ್ಯಾದೆ ಕೊಡುತ್ತೆ. ಅದು ನನ್ನ ತಪ್ಪು ಅಂತ ಹೇಳ್ತಾ ಇಲ್ಲ. ಅದೇ ಒಂದು ಗಂಡು ಬಯಲಾಜಿಕಲಿ ಹೆಣ್ಣಾಗಿ ಬದಲಾದರೆ ಈ ಸಮಾಜ ನೋಡೋ ರೀತಿಯೇ ಬೇರೆ. ನಮ್ಮನ್ನು ನೋಡಿ ಛೀ ಥೂ ಅಂತ ಉಗ್ಯೋ ಸಮಾಜ, ಅದೇ ನಮ್ಮ ಬಗ್ಗೆ ಸಿನಿಮಾ ಮಾಡಿದ್ರೆ ಅವಾರ್ಡ್ ಕೊಡ್ತಾರೆ, ಅದು ನ್ಯಾಷನಲ್ ಅವಾರ್ಡು. ಯಾಕೆಂತ ಗೊತ್ತಿಲ್ಲ, ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆನೂ ತಿಳ್ಕೊಳ್ಳೋಣ ಅಂತ ಅನಿಸ್ತಿದೆ. ಪರ್ಸ್ನಲ್ ಲೈಫು ಅಂತ ಬಂದರೆ ಹೆಣ್ಣಾಗಿರೋ ನನಗೆ ಗಂಡಿನ ಬಗ್ಗೆ ಕುತೂಹಲ ಆಸಕ್ತಿ ಎರಡೂ ಸಹಜ. ಈ ಕುತೂಹಲಗಳಿಗೆ ಈ ಸಮಾಜದಲ್ಲಿ ಸಿಗೋ ಬೆಲೆ ಎರಡನೇ ಕಣ್ಣೀರಷ್ಟೆ. ನಾಯಿ ಬೆಕ್ಕುಗಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಮನುಷ್ಯರುಗಳಿದ್ದಾರೆ. ಅದೇ ಮನುಷ್ಯರಾಗಿರೋ ನಮಗೆ ಅವ್ರುಗಳಿಗೆ ಸಿಗೋ ಪ್ರೀತಿನೂ ಕೂಡ ಸಿಗೋದಿಲ್ಲ. ಎಂಥ ದುರಂತ ಅಲ್ವಾ ಬದುಕು?
ಇಷ್ಟೊಂದು ನೋವು ಅವಮಾನಗಳ ನಡುವೇನು ಬದುಕಬೇಕು ಅನ್ನೋ ನಿಮ್ಮ ಛಲಕ್ಕೆ ಸ್ಫೂರ್ತಿ ಏನು? ಬದುಕೋದಕ್ಕೆ ನಮಗೆ ನಮ್ಜುನನೇ ಸ್ಫೂರ್ತಿ. ಒಂದು ಮಾತಿದೆ, ಬೇರೆಯವರು ನಮ್ಮನ್ನು ಹೇಗೆ ನೋಡ್ತಾರೆ ಅನ್ನೋದಕ್ಕಿಂತ ನಮ್ಮನ್ನು ನಾವು ಹೇಗೆ ನೋಡ್ತೀವಿ ಅನ್ನೋದು ನಮ್ಮ ಜೀವನನ ನಿರ್ಧರಿಸುತ್ತೆ. ಸೊಸೈಟಿ ನಮ್ಮನ್ನು ಹೇಗೆ ನೋಡಲಿ, ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಇದೆ. ನಮ್ಮಲ್ಲಾದ ಬದಲಾವಣೆನ ಸಮಾಜಕ್ಕೆದ್ರಿ ಮುಚ್ಚಿಟ್ಕೊಂಡು ಬದುಕ್ತಾ ಇಲ್ಲ. ನಾವು ಹೆಣ್ಣಿನ ಮುಖಾಣ ತೊಟ್ಟು ಬದುಕ್ತಾ ಇಲ್ಲ, ನಾವು ಹೆಣ್ಣಾಗೇ ಬದುಕ್ತಾ ಇದ್ದೀವಿ. ನಮಗೂ ನಮ್ಮದೇ ಜಗತ್ತಿದೆ, ನಮಗೂ ಸಂಭ್ರಮಗಳಿದೆ, ನಮ್ಮಲ್ಲೂ ಸಂತೋಷಗಳಿದೆ. ನಮಗೂ ಈ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋ ಆಸೆ ಇದೆ, ಆ ಯೋಗ್ಯತೆಯೂ ಇದೆ. ಆದರೆ ನಮಗೂ ಎಲ್ಲರ ಹಾಗೆ ಎಮೋಷನ್ಸ್ ಇದೆ, ಈ ಎಲ್ಲ ಜನಗಳ ಹಾಗೆ ಬದುಕೋ ಹಕ್ಕಿದೆ. ಆದರೆ